ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ನಾಗಪ್ಪನ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಜೊತೆಗೆ ಯಾವ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ತುಂಬಾ ಸೂಕ್ತ, ಹಾಗೆ ಯಾವ ರಂಗೋಲಿಯನ್ನು ಹಾಕಬೇಕು, ಯಾವ ಹೂವನ್ನು ಅರ್ಪಿಸ್ಬೇಕು, ಯಾವ ಪ್ರಸಾದವನ್ನು ನೈವೇದ್ಯವಾಗಿ ಇಡಬೇಕು ಅನ್ನೋದೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾಗರ ಪಂಚಮಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಪೂಜೆಗೆ ಶುಭ ಮುಹೂರ್ತವನ್ನು ತಿಳ್ಕೊಳ್ಳೋಣ. ಈ ವರ್ಷ ನಾಗಪಂಚಮಿ ಆಗಸ್ಟ್ 9ನೇ ತಾರೀಕು ಶುಕ್ರವಾರದ ದಿನ ಬಂದಿದೆ. ಇನ್ನು ಪಂಚಮಿ ತಿಥಿ ಯಾವಾಗ ಆರಂಭವಾಗುತ್ತೆ ಅಂತ ಕೇಳೋದಾದರೆ, ಆಗಸ್ಟ್ 9ನೇ ತಾರೀಕು ಶುಕ್ರವಾರದ ದಿನ ಬೆಳಗಿನ ಜಾವ 12:36 ತಿಥಿ ಆರಂಭವಾಗಿ ಆಗಸ್ಟ್ 10ನೇ ತಾರೀಕು ಬೆಳಗಿನ ಜಾವ 3:14 ಅಂತ್ಯವಾಗುತ್ತೆ. ಇನ್ನು ನಾಗಪ್ಪನಿಗೆ ತನಿ ಎರಿಯೋದಕ್ಕೆ ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತ ಅಂತ ಕೇಳೋದಾದರೆ, ಆಗಸ್ಟ್ 9ನೇ ತಾರೀಕು ಬೆಳಗ್ಗೆ 6:03 ಬೆಳಗ್ಗೆ 8:35 ಕೂಡ ನಿಮಗೆ ಒಳ್ಳೆಯ ಶುಭ ಮುಹೂರ್ತ ಇದೆ. ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು. ಅಷ್ಟು ಬೇಗ ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅಂತ ಅನ್ನೋರು, ರಾಹುಕಾಲದಲ್ಲಿ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಸಂಜೆವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ, ಪೂಜೆಯನ್ನು ಮಾಡ್ಬೋದು, ತನಿಯನ್ನು ಎರಿಬೋದು. ಇನ್ನು ಯಾವ ರಂಗೋಲಿ ಶ್ರೇಷ್ಠ ಅಂತಂದರೆ, ನಾಗಪ್ಪನ ರಂಗೋಲಿಯನ್ನು ಅರ್ಶನದಿಂದ ಅಥವಾ ಅಕ್ಕಿ ಹಿಟ್ಟಿನಿಂದ ಹಾಕ್ಕೊಂಡು ಮನೆಯಲ್ಲೇ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಮನೆಯಲ್ಲೇ ನಾಗಪ್ಪನ ವಿಗ್ರಹವನ್ನು, ಅಂದರೆ ಬೆಳ್ಳಿ ವಿಗ್ರಹ ಆಗಿರ್ಬೋದು, ಕಂಚಿಂದಾಗಿರ್ಬೋದು ಇದ್ದರೆ ಆ ನಾಗಪ್ಪನಿಗೆ ಮನೆಯಲ್ಲೇ ಪೂಜೆಯನ್ನು ನೆರವೇರಿಸ್ಬೇಕು. ವಿಗ್ರಹ ಇಲ್ಲದೇ ಇರೋರು ಹುತ್ತದ ಮಣ್ಣನ್ನು ತೊಗೊಂಡ್ಬಂದಿಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸಂಪೂರ್ಣವಾಗಿ, ನೀವು ಬೇಕಿದ್ರೆ ಆ ವಿಡಿಯೋನ ನೋಡ್ಬೋದು. ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಈಗಾಗಲೇ ತಿಳಿಸ್ದೆ. ಆ ಸಮಯದಲ್ಲಿ ಪೂಜೆಗೆಲ್ಲವುದು ಕೂಡ ಅಣಿ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕಾಗತ್ತೆ. ಇನ್ನು ಈ ಪೂಜೆಯನ್ನು ಯಾವುದೇ ಕಾರಣಕ್ಕೂ ಗರ್ಭಿಣಿಯವರು ಮಾಡಬಾರ್ದು. ಇನ್ನು ಮನೆಯಲ್ಲಿ ಅವತ್ತಿನ ದಿನ ಹುರಿಯೋದು, ಕರಿಯೋದು, ಒಗ್ಗರಣೆ ಹಾಕೋದು ಯಾವುದನ್ನು ಕೂಡ ಮಾಡಬಾರ್ದು, ಘಾಟ್ ಮಾಡಬಾರ್ದು ಮನೆಯಲ್ಲಿ. ಇನ್ನು 2 ತುಪ್ಪದ ದೀಪಗಳನ್ನು ಹಚ್ಚಿ ಅಥವಾ ಎಣ್ಣೆ ದೀಪಗಳನ್ನು ಕೂಡ ಹಚ್ಬೋದು. ದೀಪಗಳನ್ನು ಹಚ್ಚಿ ಹೂವನ್ನು ಅರ್ಪಿಸಿ ಗೆಜ್ಜೆ ವಸ್ತ್ರ ಅರ್ಪಿಸಿ ಪೂಜೆಯನ್ನು ಆರಂಭ ಮಾಡಬೇಕು. ಯಾವ್ಯಾವ ಹೂಗಳನ್ನು ಅರ್ಪಿಸ್ಬೋದು ಅಂತಂದರೆ, ತುಳಸಿ, ಹಾಗೆ ಮಲ್ಲಿಗೆ, ಸೇವಂತಿಗೆ, ರೋಸು, ಯಾವುದಾದ್ರೂ ಹೂವನ್ನು ನೀವು ಬಳಸ್ಬೋದು. ತುಳಸಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ನೈವೇದ್ಯಕ್ಕೆ ಚಿಗಳಿ ಉಂಡೆ, ತಂಬಿಟ್ಟು, ಹಸಿ ಅಕ್ಕಿ ನೀರಲ್ಲಿ ನೆನೆಸಿರೋವಂಥದ್ದು, ಹಾಗೆ ಕಡಲೆಕಾಳು ನೀರಲ್ಲಿ ನೆನೆಸಿರೋವಂಥದ್ದು ಎಲ್ಲವೂ ಕೂಡ ಹಸಿಯಾಗಿರೋದನ್ನೇ ದೇವರಿಗೆ ನೈವೇದ್ಯಕ್ಕೆ ಇಡಬೇಕು. ಕೆಲವೊಬ್ಬರು ಕರ್ಗಡ್ಬು ಮಾಡ್ತಾರೆ, ಹಾಗೆ ಬೇರೆ ಬೇರೆ ಉಂಡೆಗಳು ಮಾಡ್ತಾರೆ. ನಿಮ್ಮ ಸಂಪ್ರದಾಯದ ಪ್ರಕಾರ ನೀವು ಮಾಡಿ ಇಡ್ಬೋದು. ಅನಂತರ ಯಾವುದೇ ಹಣ್ಣುಗಳನ್ನ ನೀವು ನೈವೇದ್ಯಕ್ಕೆ ಇಟ್ಕೋಬೋದು. ಹಾಗೆ ಒಂದು ಕಾಯನ್ನು ಕೂಡ ನೈವೇದ್ಯಕ್ಕೆ ಇಟ್ಟು ಒಡೆದು ನೈವೇದ್ಯ ಮಾಡ್ಬೋದು. ಇನ್ನು ಸರಳವಾಗಿ ಧೂಪ, ದೀಪ, ನೈವೇದ್ಯಗಳನ್ನು ದೇವರಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಕೊನೆಯದಾಗಿ ತನಿಯನ್ನು ಕೂಡ ಎರಿಬೇಕಾಗತ್ತೆ, ಹಾಲು ಮತ್ತು ತುಪ್ಪವನ್ನು. ಇನ್ನು ಸಾಕಷ್ಟು ಜನ 3 ಎಳೆ ದಾರವನ್ನು ಏನು ಮಾಡಬೇಕು, ಎಷ್ಟು ಸುತ್ತಾಕಬೇಕು ಅಂತ ಕೇಳಿದ್ದಾರೆ. ಮನೆಯಲ್ಲೇ ನಾಗಪ್ಪನ ಪೂಜೆ ಮಾಡಿದ್ರೆ ದಾರ ಸುತ್ತುವಂಥ ಅಗತ್ಯ ಇಲ್ಲ. ನೀವೇನಾದರೂ ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ತೀರಾ ಅಥವಾ ನಾಗರಕಲ್ಲಿಗೆ ಪೂಜೆ ಮಾಡ್ತೀರಾ ಅಂದರೆ, ಪೂಜೆ ಎಲ್ಲ ಮುಗಿದ ಮೇಲೆ ಕೊನೆಯದಾಗಿ 3 ಎಳೆ ದಾರವನ್ನು ನಾಗರಕಲ್ಲಿಗೆ ಅಥವಾ ಹುತ್ತಕ್ಕೆ 3 ಎಳೆ ಸುತ್ತಬೇಕಾಗತ್ತೆ. 3 ಎಳೆ, 5 ಎಳೆ, 9 ಎಳೆ ಈ ರೀತಿ ಸುತ್ತುತ್ತಾರೆ. ನಿಮ್ಗೆ ಎಷ್ಟು ಸುತ್ತು ಸುತ್ತೋದಕ್ಕಾಗುತ್ತೋ ಅಷ್ಟು ಸುತ್ತು ನಾಗರಕಲ್ಲಿಗೆ, ಹಾಗೆ ಹುತ್ತಕ್ಕೆ ಸುತ್ತಿ ಬರಬೇಕು. ಇನ್ನು ನಾಗಪ್ಪನ ಪೂಜೆಯನ್ನು ಮಾಡೋರು ತುಂಬ ಮಡಿಯಿಂದ ಮಾಡಬೇಕು. ಮನೆಯಲ್ಲಿ ಯಾರಾದರೂ ಮುಟ್ಟಾಗಿದ್ದರೆ ಈ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಮಾಡಬಾರ್ದು. ಹಾಗೆ ಹೊರಗಡೆಯೂ ಕೂಡ ಅವತ್ತಿನ ದಿನ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು. ನೈವೇದ್ಯವನ್ನು ತಯಾರು ಮಾಡುವಾಗೂ ಅಷ್ಟೇ, ಹಾಗೆ ಅದನ್ನು ಮಾಡಿಟ್ಮೇಲೂ ಅಷ್ಟೇ, ತುಂಬ ಮಡಿಯಿಂದ ಅದನ್ನು ನೋಡ್ಕೊಳ್ಬೇಕು. ಎಂಜಲು ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಇನ್ನು ಮನೆಯಲ್ಲಿ ನಾಗಪ್ಪನ ಪೂಜೆ ಮಾಡಿದರೆ ಕೊನೆಯದಾಗಿ ಕೆಂಪು ನೀರಿನ ಆರತಿಯನ್ನು ಮಾಡಿ ಸಂಜೆಗೆ ನಾಗಪ್ಪನನ್ನು ಒಂದ್ಸಲ ಕೈಯಿಂದ 3 ಸಲ ಅಲುಗಾಡಿಸಿದ್ರೆ ವಿಸರ್ಜನೆ ಆದಂಗೆ ಆಗುತ್ತೆ. ಹಾಲು ತನಿಯರ್ದಿರ್ತೀವಲ್ಲ, ಒಂದು ಬಟ್ಟಲಲ್ಲಿ ಅದು ಶೇಖರಣೆ ಆಗಿರುತ್ತಲ್ಲ, ಅದನ್ನು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಬೇಕಾಗತ್ತೆ, ಯಾರು ತುಳಿಯುವಂಥ ಕಡೆ ಹಾಕಬಾರ್ದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹೇಗೆಲ್ಲ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು, ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ. ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕಾಸಮಸ್ತ ಸುಖಿನೋ ಭವಂತು.